ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಿಡಿಯೋದಲ್ಲಿ ಸುಮಾರು ಅಪ್ಡೇಟ್ಸ್ ಇದೆ. ಸೊ ಅದ್ರ ಬಗ್ಗೆ ಕ್ವಿಕ್ ಆಗಿ ಓವರ್ ವ್ಯೂ ಮಾಡೋಣ. ಹಾಗೆ ನಿಮ್ಗೆಲ್ರಿಗೂ ಗೊತ್ತು, ಇವತ್ತು ನಮ್ಮ ಮಾರ್ಕೆಟು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಸೆನ್ಸೆಕ್ಸ್ ಕೂಡ ನೋಡಬಹುದು, 1181 ಪಾಯಿಂಟ್ಸ್ ಅಪ್ ಆಗಿದೆ. ಹಾಗೆ ನಿಫ್ಟಿ ಕೂಡ 321 ಪಾಯಿಂಟ್ಸ್ ಅಪ್ ಆಗಿದೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದಾಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ರ್ಯಾಲಿ ಕಂಡು ಬಂತು, ಅದೇ ರೀತಿಯ ರ್ಯಾಲಿ ನಮ್ಮಲ್ಲೂ ಕೂಡ ಕಂಡು ಬಂತು. ಗ್ಯಾಪ್ ಅಪ್ ಓಪನ್ ಆಯ್ತು ನಮ್ಮ ಮಾರ್ಕೆಟ್, ಅದರ ನಂತರ ಮತ್ತೆ ಮೇಲೆ ಮೇಲೆ ಮೇಲೇನೆ ಹೋಗಿ ಕ್ಲೋಸ್ ಆಗಿದೆ. ಮೇಲೆ ಮೇಲೇನೆ ಸಹ ಓಪನ್ ನೋಡಬಹುದು, 18,272 ಓಪನ್ ಆಗಿದ್ದು 18,349 ಕ್ಲೋಸ್ ಆಗಿದೆ ನಿಫ್ಟಿ. ಸೊ ಹಾಗೆ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಎರಡು ಕೂಡ ಇವತ್ತು 52 ವಾರದ ಗರಿಷ್ಠವನ್ನ ಟಚ್ ಮಾಡಿದವೆ. ಅಂದ್ರೆ 18,362 ಇವತ್ತೇ ಟಚ್ ಮಾಡಿದೆ ನಮ್ಮ ನಿಫ್ಟಿ. ಹಾಗೆ ಸೆನ್ಸೆಕ್ಸ್ ಕೂಡ 61,840 ಪಾಯಿಂಟ್ಸ್ ಅನ್ನ ಇವತ್ತು ಟಚ್ ಮಾಡಿದೆ. ಸೊ ತುಂಬಾ ದಿನಗಳ ನಂತರ ಒಂದು ಹೈ ಅನ್ನ ಕ್ರಿಯೇಟ್ ಮಾಡಿದೆ ಅಥವಾ ಟಚ್ ಮಾಡಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಟೆಕ್ನಿಕಲ್ ರೀಡರ್ಸ್ ಸುಮಾರು ಜನ ಹೇಳ್ತಿರೋದು 18,350 ಲೆವೆಲ್ ಕ್ರೂಷಿಯಲ್ ರೆಸಿಸ್ಟೆನ್ಸ್. ಅದನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಮೇಲೆ ಹೋಯ್ತು ಅಂದ್ರೆ ಅರೌಂಡ್ 19,000 ವರ್ಗೂ ಹೋಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ, ನಮ್ಮ ಮಾರ್ಕೆಟ್ ಅಥವಾ ನಿಫ್ಟಿ 18,000 ಏನು ಅಥವಾ 19,000 ಏನು 20,000 21,000 22,000 ಕೂಡ ಹೋಗುತ್ತೆ. ಆದ್ರೆ ಅದರ ಸಮಯ ಅಂತೂ ಯಾರು ಹೇಳಲಿಕ್ಕಾಗಲ್ಲ, ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೆ. ಇನ್ ಕೇಸ್ ಇದೇ ರೀತಿಯ ಗ್ಲೋಬಲ್ ಸಪೋರ್ಟ್ ನಮ್ಮ ಮಾರ್ಕೆಟ್ಗೆ ಸಿಕ್ಕರೆ ಡೆಫಿನೆಟ್ಲಿ ಇದೇ ರೀತಿಯ ರ್ಯಾಲಿ ಇನ್ನು ಕಂಡು ಬರಬಹುದು. ನವೆಂಬರ್ ರ್ಯಾಲಿ ಹೇಗೆ 21 ಅಲ್ಲಿ ರ್ಯಾಲಿ ಇತ್ತು, ಅದೇ ರೀತಿಯ ರ್ಯಾಲಿನೂ ಕೂಡ ಈ ಸಲನೂ ಕೂಡ ಕಂಡು ಬರಬಹುದು ಅಂತ ಸುಮಾರು ಜನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು FIS ಇನ್ಫ್ಲೋನ ನೋಡಿದ್ರೆ ನವೆಂಬರ್ ಅಲ್ಲಿ ಆಲ್ಮೋಸ್ಟ್ ನೋಡಬಹುದು 1ನೇ ತಾರೀಕಿಂದನು ಕಂಟಿನ್ಯೂಸ್ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು 3, 4, 5, 6 ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಇದೆ. ಅಂತಂದ್ರೆ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ, ಪ್ರತಿ ದಿನನು ಕೂಡ 12,489 ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ FIS. ಸೊ ಅದರಲ್ಲಿ ನೋಡಬಹುದು 84,000 ಪರ್ಚೇಸ್ ಮಾಡಿದ್ದಾರೆ, ಜೊತೆಗೆ 71,000 ಸೇಲ್ ಮಾಡಿದ್ದಾರೆ. ಸೊ ನೆಟ್ ಬೈಯಿಂಗ್ 12,489 ಇದೆ. ಹಾಗೆ ಅಟ್ ದ ಸೇಮ್ ಟೈಮ್ DIS ಕೂಡ ಸ್ವಲ್ಪ ಮಟ್ಟಿಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಇದು ಆಸ್ ಯೂಶುವಲ್ ನಡೀತಾ ಇರುತ್ತೆ, ಪ್ರತಿ ಸಲನು ಕೂಡ ಇವರು ಸೇಲ್ ಮಾಡುವಾಗ ಇವರು ಬೈ ಮಾಡ್ತಾರೆ, ಇವರು ಬೈ ಮಾಡುವಾಗ ಇವರು ಸೇಲ್ ಮಾಡ್ತಾರೆ. ಸೊ ಅದು ವೈಸ್ ವರ್ಷ ನಡೀತಾ ಇರುತ್ತೆ. ಬಟ್ FIS ಇನ್ಫ್ಲೋ ತುಂಬಾ ಇಂಪಾರ್ಟೆಂಟ್ ನಮ್ಮ ಮಾರ್ಕೆಟ್ಗೆ, ಯಾಕಂದ್ರೆ DIS ತೆಗಿಯೋ ಹಣ ನಮ್ಮ ಮಾರ್ಕೆಟ್ ಅನ್ನ ಬಿಟ್ಟು ಆಚೆ ಹೋಗುದಿಲ್ಲ. ಬಟ್ FIS ತೆಗಿಯೋ ಹಣ ನಮ್ಮ ಮಾರ್ಕೆಟ್ ಅನ್ನ ಬಿಟ್ಟು ಆಚೆ ಹೋಗೋದ್ರಿಂದ ಅಥವಾ ಅಲ್ಲಿಂದ ಎಕ್ಸ್ಟ್ರಾ ಲಿಕ್ವಿಡಿಟಿ ಬರೋದ್ರಿಂದ ಇನ್ ಕೇಸ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ ಅಥವಾ ಡಿಫ್ರೆಂಟ್ ರಿಸಲ್ಟ್ಸ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ FIS ಇನ್ಫ್ಲೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಇದೇ ರೀತಿಯ ಇನ್ಫ್ಲೋ ಬರ್ತಾ ಇದ್ರೆ ಡೆಫಿನೆಟ್ಲಿ ನಮ್ಮ ಮಾರ್ಕೆಟ್ 19,000 ಏನು 20,000 ಕೂಡ ಟಚ್ ಆಗ್ಬೋದು ನಿಫ್ಟಿ. ಬಟ್ ಇದು ಗ್ಲೋಬಲ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಗೆಲ್ರಿಗೂ ಗೊತ್ತು. ನಿನ್ನೆ ಕೂಡ ಅಮೆರಿಕನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಕಂಡು ಬರ್ತಾ ಇದೆ. ನೀವು ಇಲ್ಲಿ ನ್ಯೂಸ್ ಕೂಡ ನೋಡಬಹುದು ಅದನ್ನ. ಹಾಗೆ ನಾವು ಮಾರ್ಕೆಟ್ ನ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಬಹುದು ಅಪ್ಸ್ ಅಂಡ್ ಡೌನ್ ಅಪ್ಸ್ ಅಂಡ್ ಡೌನ್ಸ್ ಆದ್ಮೇಲೆ ಈಗ ಸದ್ಯಕ್ಕೆ ಪೀಕ್ ಬಂದಿದೆ. ಹಾಗೆ ಇದು ಆಲ್ ಟೈಮ್ ಹೈ ಏನಲ್ಲ, ಆಲ್ರೆಡಿ ಹೈ ಅನ್ನ ಇನ್ನು ಅಚೀವ್ ಮಾಡಕ್ ಆಗಿಲ್ಲ ನಮ್ಮ ಮಾರ್ಕೆಟ್ಗೆ, ಅಂದ್ರೆ ಮತ್ತೆ ರೀಕ್ಲೈಮ್ ಮಾಡಕ್ ಆಗಿಲ್ಲ ಆ ಲೆವೆಲ್ ಅನ್ನ. ಸೊ ಅದು ನಮ್ಗೆ ಇಲ್ಲಿ ಚಾರ್ಟ್ ಅಲ್ಲಿ ಕಂಡು ಬರ್ತಾ ಇಲ್ಲ, ಯಾಕಂದ್ರೆ ಲಾಂಗ್ ಚಾರ್ಟ್ ಆಯ್ತು, ಹಾಗಾಗಿ ಅದರ ಹೈ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ನ್ಯೂಸ್ ಅಲ್ಲೇ ನೋಡ್ಬೇಕಾಗುತ್ತೆ. ನೀವಿಲ್ಲೇ ನೋಡಬಹುದು ನಿಫ್ಟಿ ಮೇ ಮೂವ್ ಟುವರ್ಡ್ಸ್ 18,600 ಇನ್ ನಿಯರ್ ಟರ್ಮ್. ಸೊ ಇನ್ ಕೇಸ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇದೇ ರೀತಿಯ ಕಂಡೀಷನ್ ಇದ್ರೆ ಡೆಫಿನೆಟ್ಲಿ ಅದನ್ನ 18,600 ನು ಬೀಟ್ ಮಾಡಿ 19,000 ವರ್ಗೂ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ನೋಡೋಣ ಅದನ್ನ ಕಾದು. ಜೊತೆಗೆ ಇನ್ನಿತರ ಕೆಲವು ಅಪ್ಡೇಟ್ಸ್ ಇತ್ತು, ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈಗ 52 ವೀಕ್ ಹೈ ಅನ್ನ ಅಚೀವ್ ಮಾಡಿದೆ ನಮ್ಮ ಮಾರ್ಕೆಟ್. ಇಂಥ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತ, ಒಳ್ಳೆ ಸ್ಟಾಕ್ ಗಳು ಇನ್ ಕೇಸ್ ಯಾವ್ದಾದ್ರು ಕರೆಕ್ಷನ್ ಅಲ್ಲಿ ಕಂಡು ಬಂದ್ರೆ ಅಂತ ಸ್ಟಾಕ್ ಗಳನ್ನ ನಾವು ಆಡ್ ಮಾಡಬಹುದು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಗಳನ್ನ ಅಥವಾ ನಮ್ಮ ರಡಾರ್ ಅಲ್ಲಿ ಇರುವಂತಹ ಸ್ಟಾಕ್ ಗಳನ್ನ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಿಕೊಂಡು ನಾವು ಒಳ್ಳೊಳ್ಳೆ ಕ್ವಾಲಿಟಿ ಸ್ಟಾಕ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಇಂದ ದೂರ ಉಳಿಯೋದು ಒಳ್ಳೇದಲ್ಲ. ಅಂದ್ರೆ ಈಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಸಮಯದಲ್ಲಿ ನಾವು ಬೈಯಿಂಗ್ ಮಾಡಬಾರ್ದು ಅನ್ನೋ ಕೆಲವರು ಮಿಸ್ಕನ್ಸೆಪ್ಷನ್ ಇರುತ್ತೆ. ಸೊ ನೀವು ಯಾವಾಗಾದ್ರೂ ಬೈಯಿಂಗ್ ಮಾಡಿ, ಬಟ್ ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಲಾಂಗ್ ಟರ್ಮ್ ಆಗಿರ್ಲಿ, ಹಾಗೆ ಕ್ವಾಲಿಟಿ ಸ್ಟಾಕ್ಸ್ ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗೆಲ್ಲ ಬೈಯಿಂಗ್ ಮಾಡಬಹುದು. ಸೊ ಇದನ್ನೇ ತುಂಬಾ ಜನ ಎಕ್ಸ್ಪರ್ಟ್ಸ್ ಕೂಡ ಸಜೆಸ್ಟ್ ಮಾಡೋದು ಆಸ್ ಎ ಇನ್ವೆಸ್ಟರ್ಸ್ ಮಾಡ್ಬೇಕಾಗಿರುವಂತ ಕೆಲಸ. ಸೊ ನೆಕ್ಸ್ಟ್ ಬೇರೆ ಅಪ್ಡೇಟ್ಸ್ ಇದಾವೆ, ಅದನ್ನು ಕೂಡ ನೋಡೋಣ. ಮೊದಲಿಗೆ ನೈಕಾ. ಸೊ ಸುಮಾರು ಜನರಿಗೆ ಶಾಕ್ ಕೂಡ ಆಗಿರ್ಬೋದು, ಯಾಕಂದ್ರೆ 1,200 ಹತ್ತತ್ರ ಇದ್ದಿದ್ದ ಸ್ಟಾಕ್ ಇವಾಗ 200 ರೂಪಾಯಿ ಇದೆ ಅಂತಾನ. ಬಟ್ ಇದು ಬೋನಸ್
ಎಕ್ಸ್ ಡೇಟ್ ಆದ್ಮೇಲೆ ಇದು ಅಡ್ಜಸ್ಟ್ಮೆಂಟ್ ಆಗಿರೋದು. ಮೊನ್ನೆ ಎಕ್ಸ್ ಡೇಟ್ ಇತ್ತು, ನಿನ್ನೆ ರೆಕಾರ್ಡ್ ಡೇಟ್. ಸೊ ಹಾಗಾಗಿ ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿದೆ. ಅದರಲ್ಲೂ ಎಸ್ಪೆಷಲಿ ನಿನ್ನೆನು ಕೂಡ ಇದೇ ರೀತಿಯ ರ್ಯಾಲಿ ಕಾಣುವಂತ ನೋಡಬಹುದು. ಇವತ್ತು 10% ಅಪ್ ಆಗಿದೆ. ಹಾಗೆ ಇನ್ ಕೇಸ್ 5 ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನೋಡಬಹುದು ಇಲ್ಲಿ ಚಾರ್ಟ್ ಅನ್ನ ಹೇಗಿದೆ ಅಂತಾನ, 81% ಡೌನ್ ತೋರಿಸಿದೆ. ಬಟ್ ಯಾರು ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಇದು ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿದೆ ಅಷ್ಟೇ. ನೀವು 6 ಮಂತ್ಸ್ ಪ್ಯಾಟರ್ನ್ ನೋಡಿದ್ರೆ ಚಾರ್ಟ್ ಪ್ಯಾಟರ್ನ್ ನೋಡಬಹುದು ನೀವು ಇಲ್ಲಿ. ಸೊ ಇದು ಇನ್ನು ಸ್ವಲ್ಪ ಗೂಗಲ್ ಅಲ್ಲಿ ಅಡ್ಜಸ್ಟ್ ಆಗ್ಬೇಕು ಪ್ರೈಸ್, ಹಾಗಾಗಿ ನಿಮ್ಗೆ ಕಂಡು ಬರ್ತಾ ಇಲ್ಲ ಅದಷ್ಟೇ. ಸೊ ಹಾಗೆ ವಿತಿನ್ 2 ಡೇಸ್ ಅಲ್ಲಿ ಆಲ್ಮೋಸ್ಟ್ ನೈಕಾ 20% ಅಪ್ ಆಗಿದೆ. ಅದನ್ನ ನಾವು ಇಲ್ಲಿ ಚಾರ್ಟ್ ಅಲ್ಲಿ ನೋಡಕ್ ಆಗ್ತಿಲ್ಲ. ಇಲ್ಲಿ ನೋಡಬಹುದು ನೈಕಾ ಶೇರ್ಸ್ ಝೂಮ್ಸ್ ಓವರ್ 19%. ಸೊ ಹಾಗೆ ಸುಮಾರು ಜನ ಈ ರ್ಯಾಲಿಯನ್ನ ನೋಡಿ ಬೈಯಿಂಗ್ ಅನ್ನ ಮಾಡ್ಲಿಕ್ಕೆ ಹೋಗ್ಬಹುದು. ದಯವಿಟ್ಟು ಯಾವಾಗ್ಲೂ ಯಾವುದೇ ಸ್ಟಾಕ್ ಅಲ್ಲಿ ಅಂತ ತಪ್ಪನ್ನ ಮಾಡಬೇಡಿ. ಕಂಪನಿಯ ಫಂಡಮೆಂಟಲ್ಸ್ ಚೆಕ್ ಮಾಡಿ, ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ರ್ಯಾಲಿ ಆದ್ರೂ ಇರ್ಲಿ ಡೌನ್ ಫಾಲ್ ಆದ್ರೂ ಇರ್ಲಿ ಅಂತ ಸಮಯದಲ್ಲಿ ಬೈಯಿಂಗ್ ಮಾಡುದು ಒಳ್ಳೇದು ಸ್ಟಾಕ್ ಅನ್ನ, ಯಾವುದೇ ಸ್ಟಾಕ್ ಅನ್ನ. ಆದ್ರೆ ಯಾವುದೇ ಸ್ಟಾಕ್ ರ್ಯಾಲಿ ಹೋಗುತ್ತೆ ಅಥವಾ ಮೇಲೆ ಹೋಗ್ತಾ ಇದೆ ಪ್ರತಿದಿನನು ಅಂತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬೈಯಿಂಗ್ ಮಾಡಬೇಡಿ. ಯಾಕಂದ್ರೆ ಇನ್ ಕೇಸ್ ಬೀಳಕ್ ಶುರು ಮಾಡಿದ್ರೆ ಆಗ ನೀವು ತುಂಬಾ ಪ್ಯಾನಿಕ್ ಆಗ್ತೀರಿ. ಸೊ ಸದ್ಯಕ್ಕೆ ಈ ಕಂಪನಿಯಲ್ಲಿ ಪ್ರಾಫಿಟಬಿಲಿಟಿ ಕಂಡು ಬರ್ತಾ ಇದೆ. ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಗಳೇನಿದಾವೆ, ಫಾರ್ ಎಕ್ಸಾಂಪಲ್ ಝೊಮ್ಯಾಟೋ ಆಗ್ಬಹುದು, ಹಾಗೆ ಪೇಟಿಎಂ ಆಗ್ಬಹುದು, ಫಿಬಿ ಫಿನ್ಟೆಕ್ ಅಥವಾ ಪಾಲಿಸಿ ಬಜಾರ್ ಇರ್ಬೋದು, ಇವೆಲ್ಲನೂ ಕೂಡ ಆನ್ಲೈನ್ ಬಿಸ್ನೆಸ್ ಆದ್ರೂ ಕೂಡ ಅವೆಲ್ಲ ಲಾಸ್ ಅನ್ನ ಪೋಸ್ಟ್ ಮಾಡ್ತಾ ಇದಾವೆ. ಬಟ್ ಎಲ್ಲ ಕಂಪನಿಗಳಲ್ಲಿ ಇದು ಕೂಡ ಆನ್ಲೈನ್ ಬಿಸ್ನೆಸ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಇದು ಪ್ರಾಫಿಟಬಿಲಿಟಿ ಅನ್ನ ತೋರಿಸ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಪಾಸಿಟಿವ್ಸ್ ಕಂಡು ಬರ್ತಾ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಈ ಪರ್ಫಾರ್ಮೆನ್ಸ್ ಮುಂದಿನ ಕ್ವಾರ್ಟರ್ ಗಳಲ್ಲೂ ಕೂಡ ಕಂಡು ಬಂದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು ಲಾಂಗ್ ಟರ್ಮ್ ಗೆ. ಯಾಕಂದ್ರೆ ಇದರ ಪಿ ತುಂಬಾ ಹೈ ಇದೆ, ನೋಡಬಹುದು ನೀವು ಇಲ್ಲಿ 215 ಇದೆ ಪಿ. ಹಾಗೆ ಇದು ಆಕ್ಚುಲಿ ಅಡ್ಜಸ್ಟ್ ಆಗಿಲ್ಲ ಇನ್ನು ಕೂಡ ಇದು ಕೂಡ. ಸೊ ಹಾಗಾಗಿ ನಿಮ್ಗೆ ಕಡಿಮೆ ತೋರಿಸ್ತಿದೆ. 1000 ರೂಪಾಯಿ ಮೇಲೆ ಇದ್ದಾಗ ಈ ಇದ್ರ ಪಿ ಕೂಡ 1000 ಮೇಲೆ ಇತ್ತು. ಸೊ ಈಗ ಇನ್ನು ಅಡ್ಜಸ್ಟ್ ಆಗಿಲ್ಲದೆ ಇರೋದ್ರಿಂದ ಇಷ್ಟು ಕಡಿಮೆ ತೋರಿಸ್ತಾ ಇದೆ ಅನ್ಕೊಳ್ತೀನಿ. ಮೇ ಬಿ ಚಾರ್ಟ್ ಅಡ್ಜಸ್ಟ್ ಆದ್ರೆ ಇದು ಇದಕ್ಕಿಂತ ಜಾಸ್ತಿ ಇರುತ್ತೆ. ಇದರಲ್ಲಿ ಮೇನ್ ಇದೆ ವ್ಯಾಲ್ಯೂಯೇಷನ್ ದೇ ಸಮಸ್ಯೆ. ಸೊ ಹಾಗಾಗಿ ಸ್ವಲ್ಪ ದಿನ ಅಥವಾ ಇನ್ನು ಸ್ವಲ್ಪ ಕ್ವಾರ್ಟರ್ ಅಲ್ಲಿ ರಿಸಲ್ಟ್ಸ್ ಗಳನ್ನ ವೈಟ್ ಮಾಡಿ ಅದರ ಪರ್ಫಾರ್ಮೆನ್ಸ್ ಮೇಲೆ ಬೈಯಿಂಗ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನ್ ಬೇಕಾದ್ರೂ ನೀವು ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಹಾಗೆ ಝೊಮ್ಯಾಟೊ ಕೂಡ ಇನ್ನು ಲಾಸ್ ಜಾಸ್ತಿ ಆಗಿದೆ ಇದರ ರಿಸಲ್ಟ್ ಅನ್ನ ನೋಡಿದ್ರೆ. ಆದ್ರೆ ಇದರ ಟಾಪ್ ಲೈನ್ ಗ್ರೋತ್ ಅಥವಾ ರೆವಿನ್ಯೂನ ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದಾರೆ. ಬಟ್ ಎಲ್ಲಿವರೆಗೂ ಈ ಕಂಪನಿ ಪ್ರಾಫಿಟ್ ಅನ್ನ ತೋರಿಸಲ್ವೋ ಅಲ್ಲಿವರೆಗೂ ನಾವು ಇದರಿಂದ ದೂರ ಇರೋದು ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನಂತೂ ಕಂಪನಿ ಲಾಭಕ್ಕೆ ಬರೋವರೆಗೂ ಇದ್ರ ಕಡೆ ಅಷ್ಟೊಂದು ಗಮನ ಕೊಡೋದೇ ಇಲ್ಲ. ಬಟ್ ಸ್ಟಿಲ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ. ಹಾಗೆ ಸುಮಾರು ಜನ ನೀವು ಕೇಳ್ಬೋದು ಒಂದು ಪ್ರಶ್ನೆನ, ಸರ್ ಕಂಪನಿ ಪ್ರಾಫಿಟ್ ಬರುತ್ತೆ ಅಂತ ಅಂದ್ರೆ ಅಲ್ಲಿವರೆಗೂ ಪ್ರೈಸ್ ಇದೇ ಲೆವೆಲ್ ಅಲ್ಲಿ ಅಂತೂ ಇರಲ್ಲ ಅಂತ. ಡೆಫಿನೆಟ್ಲಿ ಇದೇ ಲೆವೆಲ್ ಅಲ್ಲಿ ಅಂತೂ ಇರಲ್ಲ. ನಾನಂತೂ ಇದನ್ನ ಇನ್ ಕೇಸ್ ಪ್ರಾಫಿಟಬಿಲಿಟಿಗೆ ಬಂದ್ರೆ 72 ರೂಪಾಯಿ ಇರೋದು 720 ರೆಡಿ ತಗೊಳ್ಳಿಕ್ಕೆ, ಅಥವಾ 2000 ರೂಪಾಯಿ ಆದ್ರೂ ತಗೊಳ್ಳಿಕ್ಕೆ ರೆಡಿ. ಯಾಕಂದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನ ತೋರಿಸಿದ್ರೆ ಡೆಫಿನೆಟ್ಲಿ ನಾನು ಯಾವುದೇ ಲೆವೆಲ್ ಅಲ್ಲಾದ್ರೂ ಬೈಯಿಂಗ್ ಮಾಡ್ಲಿಕ್ಕೆ ರೆಡಿ. ಸೊ ಅಲ್ಲಿವರೆಗೂ ಲಾಸ್ ಅಲ್ಲಿರುವಂತ ಕಂಪನಿನ ನನ್ಗಂತೂ ತಗೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನ ಅವಾಯ್ಡ್ ಮಾಡ್ತೀನಿ. ಸೊ ನೀವು ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಬಹುದು, ಹಾಗೆ ಅದ್ರ ಮೇಲೆ ನೀವು ಡಿಸಿಷನ್ ಕೂಡ ತಗೋಬಹುದು. ಹಾಗೆ ನೆಕ್ಸ್ಟ್ MSCI ಇಂಡೆಕ್ಸ್ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ. ಸೊ ಇದೇ November 30ಕ್ಕೆ ಕೆಲವೊಂದು ಹೊಸ ಸ್ಟಾಕ್ ಗಳು ಈ ಇಂಡೆಕ್ಸ್ ಗೆ ಆಡ್ ಆಗ್ತಾ ಇದೆ. ನಿಮ್ಗೆ MSCI ಇಂಡೆಕ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ನೋಡಿ. ಸೊ ಇದರಲ್ಲಿ ಈಗ ಸದ್ಯಕ್ಕೆ ಬರ್ತಿರೋ ನ್ಯೂಸ್ ಪ್ರಕಾರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಆಡ್ ಆಗ್ಬಹುದು ಅಂತ ಹೇಳ್ತಾ ಇದ್ರೆ, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಲಾಸ್ಟ್ 15-20 ಡೇಸ್ ಮುಂಚೆಗೆ. ಸೊ ಅದು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಬೇಕಾದ್ರೆ ನೋಡಬಹುದು. ಲಾಂಗ್ ಟರ್ಮ್ ಗೆ ಒಂದೊಳ್ಳೆ ಸ್ಟಾಕ್, ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಬಹುದು ಎಂತ ಒಳ್ಳೆ ಚಾರ್ಟ್ ಅಂತ. ಹಾಗೆ 49,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಸೊ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ಸ್ಟಾಕ್. ಸೊ ಇದು MSCI ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ. ಸೊ ಅದು ಒಂದು ಪಾಸಿಟಿವ್ ನ್ಯೂಸ್ ಈ ಸ್ಟಾಕ್. ಹಾಗೆ ನೆಕ್ಸ್ಟ್ ವರುಣ್ ಬೇವರೇಜಸ್, ಇದು ಕೂಡ ಒಂದು ಲಾಂಗ್ ಟರ್ಮ್ ಗೆ ಒಳ್ಳೆ ಸ್ಟಾಕ್. ಸುಮಾರು ಸಲ ಬೋನಸ್ ಅನ್ನ ಕೂಡ ಕೊಟ್ಟಿದೆ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ನೋಡಬಹುದು ಎಂತ ಒಳ್ಳೆ ಚಾರ್ಟ್ ಅಂತ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ 71,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇದು ಕೂಡ MSCI ಇಂಡೆಕ್ಸ್ ಗೆ ಸೇರ್ತಾ ಇದೆ. ಜೊತೆಗೆ TVS ಮೋಟಾರ್ ಇತ್ತೀಚೆಗೆ ರಿಸಲ್ಟ್ ಕೂಡ ಬಂತು, ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ. ಸೊ ಒಳ್ಳೆ ಕಮ್ ಬ್ಯಾಕ್ ಕೂಡ ಮಾಡ್ತಾ ಇದೆ, ನೋಡಬಹುದು ನೀವು ಇಲ್ಲಿ. 2018ರ ಹೈ ಅನ್ನ ಬೀಟ್ ಮಾಡಿ ಈಗ ಮೇಲೆ ಹೋಗಿ ಪೀಕ್ ಅಲ್ಲಿ ಇದೆ ಸದ್ಯಕ್ಕೆ ಕಂಪನಿ. ಹಾಗೆ ಇದು 52,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 2-ವೀಲರ್ 3-ವೀಲರ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಿರುವಂತಹ ಕಂಪನಿ. ಇದು ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಸ್ಟಾಕ್ ಅನ್ನೋದು ನನ್ನ ಅಭಿಪ್ರಾಯ. ಆಟೋ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈ ಸ್ಟಾಕ್ ಕೂಡ. ಸೊ ಇದು ಕೂಡ MSCI ಇಂಡೆಕ್ಸ್ ಗೆ ಸೇರ್ತಾ ಇದೆ. ಹಾಗೆ ಇಂಡಿಯನ್ ಹೋಟೆಲ್ಸ್ ಕಂಪನಿ, ಇದೊಂದು
ಟಾಟಾ ಗ್ರೂಪ್ ನ ಕಂಪನಿ ನಿಮ್ಗೆ ಆಲ್ರೆಡಿ ಗೊತ್ತು ಅಂತಕೊಳ್ತೀನಿ, ಯಾಕಂದ್ರೆ ನಾನು ಕೆಲವು ಸಲ ಕವರ್ ಮಾಡಿದ್ದೆ ಆಲ್ರೆಡಿ. ಹಾಗೆ ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಬಹುದು. ಇದು ಕೂಡ MSCI ಇಂಡೆಕ್ಸ್ ಗೆ ಸೇರ್ತಾ ಇದೆ. ಹಾಗೆ 44,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನೆಕ್ಸ್ಟ್ ಬಜಾಜ್ ಹೋಲ್ಡಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್, ಬಜಾಜ್ ಫೈನಾನ್ಸ್ ಹಾಗೆ ಬಜಾಜ್ ಫಿನ್ಸರ್ ಅನ್ನೋ ಪೇರೆಂಟ್ ಕಂಪನಿ, ಇದು ಕೂಡ MSCI ಇಂಡೆಕ್ಸ್ ಗೆ ಎಂಟರ್ ಆಗ್ತಾ ಇದೆ. ಇದು 74,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್, ಸೊ ಅದು ಕೂಡ ತಿಳ್ಕೊಂಡಿರ್ಬೇಕು ನೀವು. ಸೊ ಇದು MSCI ಇಂಡೆಕ್ಸ್ ಗೆ ಆಡ್ ಆಗ್ತಾ ಇದೆ. ಜೊತೆಗೆ ಈ 5 ಸ್ಟಾಕ್ ಅನ್ಸುತ್ತೆ, ಟ್ಯೂಬ್ ಇನ್ವೆಸ್ಟ್ಮೆಂಟ್, ಹಾಗೆ VBL, ಮತ್ತೆ TVS ಮೋಟಾರ್ಸ್, ಇಂಡಿಯನ್ ಹೋಟೆಲ್ಸ್, ಮತ್ತೆ ಬಜಾಜ್ ಹೋಲ್ಡಿಂಗ್ಸ್. 5 MSCI ಇಂಡೆಕ್ಸ್ ಗೆ ಹೊಸದಾಗಿ ಆಡ್ ಆಗ್ತಾ ಇದೆ. ಸೊ ಇದರಿಂದ ಈ ಕಂಪನಿಗಳಿಗೆ ಸುಮಾರು 8,000 crore ಇನ್ಫ್ಲೋ ಬರ್ಬೋದು ಅಂತ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಿಮ್ಗೆಲ್ರಿಗೂ ಗೊತ್ತು, ಇನ್ಫ್ಲೋ ಬಂತು ಅಂದ್ರೆ ಆಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಇಂಡೆಕ್ಸ್ ಅನ್ನ ಸೇರೋದು ಕಂಪನಿಗಳಿಗೆ ಒಳ್ಳೆ ಪಾಸಿಟಿವ್ ನ್ಯೂಸ್. ಸೊ ಹಾಗಾಗಿ ಇವನ್ನೆಲ್ಲ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಬೇಕಾದ್ರೆ ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ DCX ಸಿಸ್ಟಮ್ಸ್ ಇವತ್ತು ಲಿಸ್ಟ್ ಆಯ್ತು. ನಿಮ್ಗೆಲ್ರಿಗೂ ಗೊತ್ತು, ಇತ್ತೀಚೆಗೆ IPO ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಇದನ್ನ. ಸೊ ಇವತ್ತು 39% ಪ್ರೀಮಿಯಂ ಗೆ ಲಿಸ್ಟ್ ಆಯ್ತು ಗೆಳೆಯರೆ. ಸೊ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಡ್ತು ಕಂಪನಿ ನೋಡಬಹುದು ನೀವು. ಇಲ್ಲೂ ಕೂಡ ಇದೆ, DCX ಸಿಸ್ಟಮ್ ಮೇಕ್ಸ್ ಎ ಸ್ಟ್ರಾಂಗ್ ಡೆಬ್ಯೂಟ್ ಲಿಸ್ಟ್ 38% ಹೈಯರ್ ಫ್ರಮ್ ಇಶ್ಯೂ ಪ್ರೈಸ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಯಾರ್ಯಾರು ಗಲಾಟ್ ಆಗಿತ್ತು ಅವ್ರಿಗೆ ಮೊದಲನೇ ದಿನನೇ ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ LIC, ಇವತ್ತು ರಿಸಲ್ಟ್ ಇತ್ತು. ನಾನು ತುಂಬಾ ನೋಡ್ತಾ ಇದ್ದೆ, ಯಾಕಂದ್ರೆ ಬೋನಸ್ ಡಿವಿಡೆಂಡ್ ಏನಾದ್ರೂ ಸಿಗ್ಬೋದಾ ಅಂತ. ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಇಲ್ಲಿವರೆಗೂ ಬಂದಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಬರ್ಬೋದೇನೋ ಗೊತ್ತಿಲ್ಲ. ಆದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ನೀವು ಇಲ್ಲಿ ನೋಡಬಹುದು. LIC Q2 ಪ್ರಾಫಿಟ್ ಝೂಮ್ಸ್ ಮಲ್ಟಿಫೋಲ್ ಟು 15,952 crore. ನೋಡಬಹುದು ಇಲ್ಲೂ ಕೂಡ ನೆಟ್ ಪ್ರಾಫಿಟ್ ಸರ್ಜಸ್ ಮಲ್ಟಿಫೋಲ್ಡ್. ಸೊ ಎಲ್ಲ ಕಡೆ ಅದೇ ನ್ಯೂಸ್ ಇದೆ, ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮೇಲ್ನೋಟಕ್ಕೆ ನೋಡಿದ್ದು ನಾನು ಕೂಡ. ಯಾಕಂದ್ರೆ ಇದರ ನಂಬರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವು ನೋಡಿ ಯಾವ್ಯಾವ ನಂಬರ್ ಎಲ್ಲೆಲ್ಲಿದೆ ಅನ್ನೋದೇ, ಅದ್ ಎಲ್ಲೆಲ್ಲಿಂದ ಇನ್ಕಮ್ ಬರುತ್ತೆ ಅನ್ನೋದೇ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ, ಅಷ್ಟೊಂದು ನಂಬರ್ಸ್ ಇದೆ ಅದರಲ್ಲಿ. ಸೊ ಹಾಗಾಗಿ ನಾನು ನಿಮ್ಗೆ ಬರೀ ಹೆಡ್ಲೈನ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ. ಹಾಗೆ ನೆಕ್ಸ್ಟ್ ಐಶರ್ ಮೋಟಾರ್ಸ್, ನಿನ್ನೆ ತಾನೇ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ. ಹಾಗೆ ರಿಸಲ್ಟ್ ಕೂಡ ಚೆನ್ನಾಗಿತ್ತು, ಬಟ್ ರಿಸಲ್ಟ್ ಚೆನ್ನಾಗಿದ್ರು ಕೂಡ ನೋಡಬಹುದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪಾಸಿಟಿವಿಟಿ ಇದ್ರು ಕೂಡ ಇವತ್ತು ಇದು ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಮಾರ್ಕೆಟ್ ಗೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಬ್ಬೊಬ್ಬರ ಇನ್ವೆಸ್ಟರ್ಸ್ ಗೆ ಒಂದು ಒಪಿನಿಯನ್ ಇರುತ್ತೆ ಅವರದ್ದು, ಅದರ ರಿಸಲ್ಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇನ್ ಕೇಸ್ ಆ ರೀತಿಯ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಕ್ ಆಗಿಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ಗೆ ಡೆಫಿನೆಟ್ಲಿ ಈ ತರದ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಗೆ ಒಂದು ಒಳ್ಳೆ ಸ್ಟಾಕ್, ಶಾರ್ಟ್ ಟರ್ಮ್ ಅಲ್ಲಿ ಇವೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. 96,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಇನ್ನೊಂದು ಕೊನೆಯ ಅಪ್ಡೇಟ್ಸ್, ನಾವು ಡೌ ಜೋನ್ಸ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು, ನಿನ್ನೆ ಒಳ್ಳೆ ಚೆನ್ನಾಗಿ ರ್ಯಾಲಿ ಕಂಡು ಬಂದಿತ್ತು, ಆದ್ರೆ ಇವತ್ತು 253 points ಡೌನ್ ಇದೆ. ಸೊ ನಾಳೆ ಅಂತೂ ನಮ್ಮ ಮಾರ್ಕೆಟ್ ಓಪನ್ ಇರಲ್ಲ, ಇನ್ನ ಮಂಡೇನೆ ಇದರ ಪರ್ಫಾರ್ಮೆನ್ಸ್ ಮೇ ಬಿ ಇಂಪ್ಯಾಕ್ಟ್ ಆಗೋದು. ಸೊ ಇದೇ ರೀತಿಯ 250 ಅಥವಾ 200 points ಅಂದ್ರೆ ಅಂತ ಏನು ದೊಡ್ಡ ಇಂಪ್ಯಾಕ್ಟ್ ಅಂತೂ ಮಾಡೋದಿಲ್ಲ. ಸೊ ಅದೇ ಆಸ್ ಯೂಶುವಲ್ ನಡೀತಾ ಇರುತ್ತೆ. ಇನ್ ಕೇಸ್ 500, 600, 700 points ಆ ತರದಲ್ಲಿ ಏನಾದ್ರೂ ಪರ್ಫಾರ್ಮೆನ್ಸ್ ಡೌನ್ ಆದ್ರೆ, ಸೊ ಆಗ ಅದರ ಎಫೆಕ್ಟ್ ಸೋಮವಾರ ಕಂಡು ಬರ್ಬೋದೇನೋ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ಇದಿಷ್ಟು ಇವತ್ತಿನ ಕೆಲವು ಅಪ್ಡೇಟ್ಸ್ ಗೆಳೆಯರೆ. ಸೊ ನಮ್ಮ ಮಾರ್ಕೆಟ್ 52 week ಐಯಲ್ಲಿ ಇದೆ, ಹಾಗಂತ ಇನ್ವೆಸ್ಟ್ಮೆಂಟ್ ನ ಏನು ಸ್ಟಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಒಳ್ಳೆ ಸ್ಟಾಕ್ ಗಳನ್ನ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಕ್ಕ ಹಾಗೆ ಕರೆಕ್ಷನ್ ಅಲ್ಲಿ ಸಿಕ್ಕರೆ ಡೆಫಿನೆಟ್ಲಿ ನಾವು ಆಡ್ ಮಾಡ್ತಾ ಹೋಗ್ಬೋದು. ಸೊ ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.